ಇಂದು ನಾನು ಗರಿಗರಿಯಾದ ಅವರೆಕಾಳು ವಡೆ ಮಾಡ್ತಾ ಇದ್ದೇನೆ. ವರ್ಷದಲ್ಲಿ ಒಮ್ಮೆ ಬರುವ ಅವರೆಕಾಳಿನಲ್ಲಿ ಸುಮಾರು ಬಗೆ ಬಗೆಯ ಅಡುಗೆಗಳನ್ನು ಮಾಡ್ಕೋಬಹುದು. ಚಳಿಗಾಲದಲ್ಲಿ ಬರುವ ಈ ಅವರೆಕಾಳು ಎಷ್ಟು ಪ್ರಸಿದ್ಧಿ ಅಂದರೆ, ಬೆಂಗಳೂರಿನಲ್ಲಿ ಈ ಅವರೆಕಾಳು ಮೇಳನೇ ನಡೆಯುತ್ತೆ. ಅವರೆಕಾಯಿಯ ತವರು ದಕ್ಷಿಣ ಅಮೆರಿಕ, ಆದರೆ ಇದು ವಿಶ್ವದ ವಿವಿಧ ರಾಷ್ಟ್ರಗಳಲ್ಲಿ ಬೆಳೆಯೋದಕ್ಕೆ ಶುರು ಮಾಡಿದರು. ಇದು ಆರೋಗ್ಯದ ದೃಷ್ಟಿಯಲ್ಲಿ ನೋಡೋದಾದರೆ ಅವರೆಕಾಳಿನಲ್ಲಿ ಹಲವಾರು ಬಗೆಯ ವಿಟಮಿನ್ಗಳು, ಖನಿಜಗಳು, ಪ್ರೋಟೀನ್ ಮತ್ತು ನಾರಿನಂಶ ಇದೆ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದೆಂದು ಪರಿಗಣಿಸಲಾಗಿದೆ. ಹಾಗಾದರೆ ಬನ್ನಿ ಈ ಗರಿಗರಿಯಾದ ಅವರೆಕಾಳು ವಡೆ ಮಾಡೋದನ್ನು ನೋಡ್ಕೊಳ್ಳೋಣ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಲ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಬೆಲ್ ಐಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಅವರೆಕಾಳು ವಡೆ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಅವರೆಕಾಳು ಒಂದು ಬೌಲು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕರಿಯಲು ಬೇಕಾಗುವಷ್ಟು ಎಣ್ಣೆ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ, 2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಿಟ್ಟು, ಹಸಿಮೆಣಸಿಕಾಯಿ 4, ಒಂದು ಕರಿಬೇವು ಎಲೆ, ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ, ಸೋಂಪುಕಾಳು, ಜೀರಿಗೆ 1/4 ಟೇಬಲ್ ಸ್ಪೂನು, ಲವಂಗ, ಚಕ್ಕೆ ಸ್ವಲ್ಪ ಸ್ವಲ್ಪ, ಅಚ್ಚಕಾರದ ಪುಡಿ, ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಅವರೆಕಾಳು ವಡೆ ಮಾಡೋದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ನೋಡಿ, ಅವರೆಕಾಳು ಎಳೆ ತೊಗೊಂಡಿದ್ದೀನಿ, ಅವರೆಕಾಯಿನ ಇದು ಜಸ್ಟ್ ಬಿಡಿಸಿಟ್ಕೊಂಡಿದ್ದೀನಿ. ಇದು ಮೇಲಿನ ಸಿಪ್ಪೆಯನ್ನು ತೆಗೆದಿಲ್ಲ ನಾನು, ಬರೀ ಜಸ್ಟ್ ಕಾಳಲ್ಲಿ ಮಾಡ್ತಾ ಇರೋದು. ಇದು ಎಳೆ ತೊಗೊಂಡ್ರೆ ಕಾಳಲ್ಲೇ ಮಾಡ್ಬೋದು, ಇಲ್ಲ ಗಟ್ಟಿ ಇದ್ದರೆ ಅದು ಇತಿಕ್ಬಿಟ್ಟು ಒಳಗಡೆ ಕಾಳಲ್ಲಿ ಮಾಡ್ಬೋದು. ನೋಡಿ, ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನೀಗ. ಇದಕ್ಕೆ ಸೋಂಪುಕಾಳು, ಜೀರಿಗೆ 1/4 ಟೇಬಲ್ ಸ್ಪೂನು, ಸ್ವಲ್ಪ ಲವಂಗ, ಚಕ್ಕೆ ಹಾಕ್ತಾ ಇದ್ದೀನಿ. ಇಲ್ಲಾಂದರೆ ಒಂಚೂರು ಗರಂ ಮಸಾಲ ಕೂಡ ಹಾಕ್ಬೋದು. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಖಾರಕ್ಕೆ ಬೇಕಾಗುವಷ್ಟು ಹಸಿಮೆಣಸಿನ್ಕಾಯಿ. ಹಸಿಮೆಣಸಿನ್ಕಾಯಿ ಪೂರ್ತಿ ಹಾಕಿದ್ರೆ ಮಿಕ್ಸಿನಲ್ಲಿ ಚೆನ್ನಾಗಿ ಪೇಸ್ಟ್ ಆಗೋಲ್ಲ, ಹಾಗಾಗಿ ಸ್ವಲ್ಪ ಈ ಥರ ಮುರಿದ್ಬಿಟ್ಟು ಹಾಕ್ಕೊಂಡ್ರೆ ಬೇಗ ತರಿತರಿಯಾಗಿದ್ರನ್ನ ರುಬ್ಕೊಂಡ್ಬಿಡ್ಬೋದು. ನೋಡಿ, ಇದನ್ನು ಮಿಕ್ಸಿನಲ್ಲಿ ಇದನ್ನು ಮುಂಚೆನೆ ನಾವು ರುಬ್ಕೊಂಡ್ಬಿಟ್ರೆ ಅವರೆಕಾಳು ಜೊತೆ ಅಷ್ಟು ಚೆನ್ನಾಗಿ ಪೇಸ್ಟ್ ಆಗೋಲ್ಲ, ಹಾಗಾಗಿ ಮುಂಚೆನೆ ರುಬ್ಕೊಂಡ್ರೆ ನೋಡಿ ಈ ಥರ ರೆಡಿಯಾಗಿರುತ್ತೆ ಖಾರ. ಈಗ ನಾನು ಅವರೆಕಾಳನ್ನ ಹಾಕ್ತಾ ಇದ್ದೀನಿ. ಅವರೆಕಾಳು ಎಳೆದಿದ್ದರೆ ಡೈರೆಕ್ಟಾಗಿ ಮಾಡ್ಬೋದು, ಇಲ್ಲ ಗಟ್ಟಿ ಇದ್ದರೆ ಅವರೆ ಹಿತ್ಕ್ಬಿಟ್ಟು ಮಾಡ್ಬೋದು. ಹಿತ್ಕ್ಬಿಟ್ಟು ಮಾಡಿದ್ರೆ ಸ್ವಲ್ಪ ಕಡಲೆಬೇಳೆ ನೆನೆಸ್ಬಿಟ್ಟು ಅದ್ರ ಜೊತೆ ಮಿಕ್ಸಿ ಮಾಡ್ಕೊಂಡು ತೊಗೋಬೇಕಾಗತ್ತೆ. ಈಗ ನಾನು ಸ್ವಲ್ಪ ಅಚ್ಚಕಾರದ ಪುಡಿ, ಅರಿಶಿನ ಪುಡಿ, ಉಪ್ಪು ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಕರಿಬೇವು ತೊಗೊಂಡಿದ್ದೀನಿ, ಒಂದು ದಂಟು ಕರಿಬೇವಲ್ಲಿ ನಾನು ಇದನ್ನು ಮುರಿದ್ಬಿಟ್ಟು ಈ ಥರ ಮಾಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ, ಸ್ವಲ್ಪ ಕಡಲೆಬೇಳೆ ಹಿಟ್ಟು, ಅಂದರೆ ಒಂದು 2 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇಲ್ಲಾಂದರೆ ಎಣ್ಣೆಯಲ್ಲೆಲ್ಲ ಬಿಟ್ಕೊಂಡ್ಬಿಡುತ್ತೆ ಇದು ವಡೆ, ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಹಿಟ್ಟು ಬೇಕಾಗತ್ತೆ. ಇದಕ್ಕೆ ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ಬಿಟ್ಟು ಮಾಡ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡಿ ಈ ಥರ ನಾನು ವಡೆ ಆಕಾರದಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ತುಂಬ ಈಸಿ ಇದೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ವಡೆಯೆಲ್ಲ ರೆಡಿ ಆಯಿತು. ಈಗ ಎಣ್ಣೆಯಲ್ಲಿ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಕಾದಿದೆ. ಈಗ ಹಾಕಬೇಕಾದ್ರೆ ನಾವು ಹೈ ಫ್ಲೇಮಲ್ಲಿಟ್ಟು ವಡೆನ ಹಾಕ್ಬಿಟ್ಟು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಒಂದು 5-6 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಇಲ್ಲ ಗೊತ್ತಾಗಿಲ್ಲ ಅಂದರೆ ಇದ್ರ ಮೇಲೆ ಗುಳ್ಳೆ ಗುಳ್ಳೆ ಬರ್ತಾ ಇದೆ ಎಣ್ಣೆ, ಇದು ಗುಳ್ಳೆ ಸ್ವಲ್ಪ ಕಡಿಮೆ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಬೇಕು. ಒಳಗಡೆ ಮೇಲೆಲ್ಲ ಗರಿಗರಿಯಾಗಿ ಬರುತ್ತೆ, ಒಳಗಡೆ ಎಲ್ಲ ಸಾಫ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ಗರಿಗರಿಯಾದ ಅವರೆಕಾಳು ವಡೆ ರೆಡಿ ಆಯಿತು. ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.